ಕೊರೋನಾ ಅನ್ನೋದನ್ನು ಮುಗಿದೋದ ಕಥೆ ಅಂತ ನಾವು ಅಂದ್ಕೊಂಡು ಜೀವನ ನಡೆಸ್ತಾ ಇದ್ವಿ. ಈ ಚೀನಾದ ಸಲುವಾಗಿ ಮತ್ತೊಮ್ಮೆ ಕೊರೋನಾ 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 ಅಂತ ಚರ್ಚೆ ಮಾಡೋ ಹಂಗಾಯಿತು. ಭಾರತದಲ್ಲಿ ಪರಿಸ್ಥಿತಿ ಅಲಾರ್ಮಿಂಗ್ ಇಲ್ಲ. ಟು ಬಿ ಫ್ರಾಂಕ್, ಭಾಳ ಕಂಟ್ರೋಲ್ನಲ್ಲಿದೆ. ಇವತ್ತು 185 ಕೇಸ್ಗಳ ಮಾತ್ರ ಪತ್ತೆಯಾಗಿರೋದು. 135 ಕೋಟಿ ಜನಸಂಖ್ಯೆಯ ದೇಶದಲ್ಲಿ 185 ಕೇಸ್ಗಳು. ಇಡೀ ಪ್ರಪಂಚದ ಲೆಕ್ಕ ತೆಗೆದ್ರೆ 500,000 ತನಕ ಇದೆ ಇವತ್ತು ಕೇಸ್ಗಳು. ಸೊ ಭಾರತ ಆ ಲೆಕ್ಕದಲ್ಲಿ ಕಂಟ್ರೋಲ್ನಲ್ಲಿದೆ. ಆದರೆ ಮುನ್ನೆಚ್ಚರಿಕೆ, ಭಯ ಬೇಡ ಮುನ್ನೆಚ್ಚರಿಕೆ ಅನ್ನೋದೊಂದು ಇರುತ್ತಲ್ಲ. ಚೀನಾದಲ್ಲಿ ಜಾಸ್ತಿ ಆಗ್ತಿದೆ, ಅಮೇರಿಕಾದಲ್ಲಿ ಜಾಸ್ತಿ ಆಗ್ತಿದೆ, ಆ ಕಾರಣಕ್ಕೆ ಭಾರತ ಕೈಗೊಳ್ಳಬೇಕಾದ ಕ್ರಮಗಳೇನು? ದಿಲ್ಲಿಯಲ್ಲಿ ಪ್ರಧಾನಿ ಸಭೆ ಮಾಡಿದ್ರು, ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳ ಸಭೆ ಮಾಡಿದ್ರು, ಅಧಿವೇಶನದಲ್ಲೂ ಕೂಡ ಚರ್ಚೆ ಆಯಿತು. ಅದು ಸಿದ್ದರಾಮಯ್ಯನವರು ಸರ್ಕಾರಕ್ಕೆ ಸಲಹೆ ಕೊಟ್ಟರು, ಯಾವ್ಯಾವ ದೇಶದಲ್ಲಿ ಕೊರೋನಾ ಜಾಸ್ತಿ ಇದೆಯೋ ಆ ದೇಶದಿಂದ ವಿಮಾನಗಳನ್ನು ಬರೋದು ಫಸ್ಟ್ ನಿಲ್ಲಿಸಿ, ಚೈನಾದಿಂದ ವಿಮಾನಗಳನ್ನು ಬರೋದು ನಿಲ್ಲಿಸಿ. ಎರಡನೇ ಅಲೆಯಲ್ಲಿ ತುಂಬ ತೊಂದರೆ ಅನುಭವಿಸಿದ್ದೀವಿ, ಹೆಣದ ಜೊತೆ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ, ಅಂದರೆ ಅಕ್ಕಪಕ್ಕದಲ್ಲಿ ಹೆಣ ಮರಗಿಸಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರದ ಪರವಾಗಿ ಆರೋಗ್ಯ ಸಚಿವರು ಉತ್ತರ ಕೊಟ್ಟರು, ಈಗಾಗಲೇ 2 ಡೋಸ್ ಲಸಿಕೆ ಕೊಟ್ಟಿದ್ದೀವಿ, ಬೂಸ್ಟರ್ ಡೋಸ್ ತಗೊಳ್ಳಿ ಅಂತ ಜಾಗೃತಿ ಮೂಡಿಸ್ತೀವಿ ಅಂತ. ಸಿದ್ದರಾಮಯ್ಯನವರು ಜೀವ ಮುಖ್ಯ, ಬೂಸ್ಟರ್ ಡೋಸ್ ಕಡ್ಡಾಯ ಮಾಡಿ ಅಂದರು. ಬಸವರಾಜ ಬೊಮ್ಮಾಯಿಯವರು ಎಲ್ಲ ಗಂಭೀರ ಕ್ರಮಗಳನ್ನು ಕೈಗೊಳ್ತೀವಿ ಅಂದರು. ಕೇಳಿಸ್ಕೊಳ್ಳಿ. ಕೊರೋನಾ ಜಾಸ್ತಿ ಆಗಿಬಿಟ್ಟು ಅಲ್ಲಿ ಆಸ್ಪತ್ರೆಗಳಲ್ಲಿ ಹೆಣಗಳ ಜೊತೆಯಲ್ಲೇ ಇವ್ರಿಗೂ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತಕ್ಕಂಥದ್ದೆಲ್ಲ ಸುದ್ದಿಗಳು ಬಂದಿದ್ದಾವೆ. ಮತ್ತು ಚೈನಾದಿಂದ ನಮ್ಮ ದೇಶಕ್ಕೆ ಭಾಳ ಜನ ಬರೋದು ಹೋಗೋದು ಇವೆಲ್ಲ ಇದ್ದಾವೆ. ಮತ್ತು ಕರ್ನಾಟಕದಲ್ಲಿ ಈಗಾಗಲೇ ಕೆಲವು ರಾಜ್ಯಗಳಲ್ಲೆಲ್ಲ ಚೈನಾದಲ್ಲಿ ಬಂದಿರತಕ್ಕಂಥ ತಳಿಗಳು ಇಲ್ಲಿ ಬಂದಿದ್ದಾವೆ ಅಂತಕ್ಕಂಥದ್ದು ಕೂಡ ಇದೆ. ಆ ಫ್ಲೈಟ್ಗಳೇನಾದ್ರು ಬತ್ತಿದ್ರೆ ಬಂದ್ ಮಾಡಬೇಕು. ಚೈನಾದಿಂದ ಬರ್ತಕ್ಕಂಥ ಎಲ್ಲ ಫ್ಲೈಟ್ಗಳನ್ನೂ ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ಎಲ್ಲ ಫ್ಲೈಟ್ಗಳನ್ನು ಕೂಡ ಬಂದ್ ಮಾಡ್ತಕ್ಕಂಥದ್ದು ಮಾಡಬೇಕು. ಮತ್ತು ಈಗ ಆಲೆ ಅನುಭವಿಸಿದ್ದೀವಿ ನಾವು, 2ನೇ ವೇವ್ನಲ್ಲಿ ಭಾಳ ಅನುಭವಿಸ್ಬಿಟ್ಟಿದ್ದೀವಿ ಕಷ್ಟನ ಕರ್ನಾಟಕದಲ್ಲಿ. ಮತ್ತು ಆ ಥರದ ಪರಿಸ್ಥಿತಿ ಬರದೇ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಅತ್ಯಂತ ಅಗತ್ಯ. ಏನೇನು ಕ್ರಮಗಳು ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಮುಂಜಾಗ್ರತಾ ಕ್ರಮಗಳನ್ನು ಅವೆಲ್ಲ ಕ್ರಮಗಳನ್ನು ಕೂಡ ತಗಬೇಕು. ಮತ್ತೆ ಕರ್ನಾಟಕ ಇದು ವಾಕರಿಸ್ಕೋಬಾರದು. ಮಾನ್ಯ ವಿರೋಧ ಪಕ್ಷಗಳ ನಾಯಕರುಗಳು ಪ್ರಸ್ತಾಪ ಮಾಡಿದಂಗೆ ಇವತ್ತು ಖಂಡಿತವಾಗಿಯೂ ಕೂಡ ಇವತ್ತು ಚೈನಾದಲ್ಲಿ ಮತ್ತು ಕೆಲವು ದೇಶಗಳಲ್ಲಿ, ಈ ಜಪಾನು, ಕೆಲವು ಅಮೇರಿಕಾ ದೇಶದಲ್ಲಿ, ಚೈನಾದಲ್ಲಿ, ದಕ್ಷಿಣ ಕೊರಿಯಾದಲ್ಲಿ ಕೆಲವು ದೇಶಗಳಲ್ಲಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ನಿಜ. ಮತ್ತು ಆಸ್ಪತ್ರೆಗಳ ದಾಖಲಾತಿ ಕೂಡ ಹೆಚ್ಚಾಗಿದೆ ಅನ್ನುವಂಥದ್ದು ವರದಿಯಾಗಿದೆ. 2 ಡೋಸುಗಳನ್ನು 100%ಗೂ ಹೆಚ್ಚು ನಾವು ಇವತ್ತು ಯಶಸ್ವಿಯಾಗಿ ಕರ್ನಾಟಕದಲ್ಲಿ ಮಾಡಿದ್ವಿ. 3ನೇ ಡೋಸು ಪ್ರಿವೆಂಟಿವ್ ಡೋಸ್ ಅಥವಾ ಬೂಸ್ಟರ್ ಡೋಸ್ ಅಂತ ಏನು ಕರಿತೀವಿ, ಇದನ್ನು ತೆಗೆದುಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ಜನರು ಅಷ್ಟು ಉತ್ಸಾಹವನ್ನು ತೋರಿಸಿಲ್ಲ, ಆಸಕ್ತಿಯನ್ನು ತೋರಿಸಿಲ್ಲ. 20% ಮಾತ್ರ 3ನೇ ಡೋಸ್ ಆಗಿರೋದ್ರಿಂದ ಇಲ್ಲಿಂದನೇ ಪ್ರಾರಂಭ ಆಗಲಿ. ಅದಕ್ಕೆ ಸೋಮವಾರ ನಾನು 2 ಈ ಸಭೆಗಳಲ್ಲಿ ಹತ್ರನೇ ಇವತ್ತು ಒಂದು ವಿಶೇಷ ಒಂದು ಕ್ಯಾಂಪನ್ನು ಮಾಡಿಸ್ತಾ ಇದ್ದೇವೆ. 20% ತಗೊಂಡಿದ್ದಾರೆ ಬೂಸ್ಟರ್ ಡೋಸು ಅಂತ ಅನ್ಬಾರ್ದು, ಕಡ್ಡಾಯವಾಗಿ ಮಾಡಿ, ಎಲ್ರಿಗೂ ಕಡ್ಡಾಯಗೊಳಿಸಿ, ಇಟ್ ಶುಡ್ ಬಿ ಕಂಪಲ್ಸರಿ ಅಂತ ಹೇಳಿ. ಸಿ, ಜೀವ ಉಳಿಸೋದು ಭಾಳ ಮುಖ್ಯ ಅಲ್ಲ. ಅವ್ರು ಯಾರೋ ತಗೊಳ್ಳಿ, ವಾಲಂಟಿಯರಾಗಿ ತಗೊಳ್ಳಿ, ಇಲ್ಲರೂ ಇಟ್ಬಿಡಿ ಅಂತಾಗಿ ಅಂತ ಹೇಳಕ್ಕೆ ಹೋಗ್ಬಾರ್ದು. ಕಡ್ಡಾಯವಾಗಿ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ತಗೊಳ್ಳಲೇಬೇಕು. ಅದಕ್ಕೋಸ್ಕರ ನೀವು ವ್ಯವಸ್ಥೆಯೆಲ್ಲ ಮಾಡಿ. ಯಾವುದೇ ಒಂದು ದೇಶದಲ್ಲಾಗಿದೆ, ನಾವಿನ್ನೂ ಭಾಳ ದೂರಿದ್ದೀವಿ ಅನ್ನೋದು ಆಗಲ್ಲ. ವೈರಸ್ ಮೂವ್ಸ್ ವೆರಿ ಫಾಸ್ಟರ್ ದ್ಯಾನ್ ಎಲೆಕ್ಟ್ರಾನಿಕ್ಸ್. ಹೀಗಾಗಿ ಅದನ್ನು ಗಂಭೀರವಾಗಿ ಕೇಂದ್ರ ಸರ್ಕಾರ ತೆಗೆದುಕೊಂಡು ನಾವು ತೆಗೆದುಕೊಂಡಿದ್ದೀವಿ. ಬೂಸ್ಟರ್ ಡೋಸ್ ಕೊಡೋದಕ್ಕೆ ನಾವು ಭಾಳ ಪ್ರಯತ್ನ ಮಾಡಿದ್ವಿ. ಆದರೆ 1ನೇ ಡೋಸ್, 2ನೇ ಡೋಸಲ್ಲಿ ಬಿದ್ದಂಥ ಒಂದು ಆಸಕ್ತಿ ಬೂಸ್ಟರ್ ಡೋಸಲ್ಲಿ ಬರಲಿಲ್ಲ. ಸುಮಾರು 3-4 ತಿಂಗಳು ನಾವು ಪ್ರತಿಯೊಂದು ಜಿಲ್ಲೆಗೆ, ಪ್ರತಿಯೊಂದು ತಾಲೂಕಿನಲ್ಲಿ ಕಳಿಸಿಕೊಟ್ಟು ಕ್ಯಾಂಪ್ಗಳು ಮಾಡಿದರೂ ಕೂಡ ಆಸಕ್ತಿ ಬರಲಿಲ್ಲ. ಇದು ಇಡೀ ಭಾರತ ದೇಶದಲ್ಲಿ ಹಿಂಗಾಗಿದೆ, ನಮ್ಮ ರಾಜ್ಯ ಅಂತಲ್ಲ. ಆದ್ದರಿಂದ ಇದನ್ನು ಅತಿ ಹೆಚ್ಚು ಗಮನವನ್ನು ಕೊಟ್ಟು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.